ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ, ನಾನು ಶ್ರುತಿ ಪಾಟೀಲ್. ಈ ಬಾಹುಬಲಿ ಯಾರು ಅಂತ ಗೆಸ್ ಮಾಡಿದ್ರೆ ನೀವು ಶಾಕ್. ಹೌದು, ಬಾಹುಬಲಿ ಚಿತ್ರ ಬಂದಾಗ್ನಿಂದಲೂ ಪ್ರಭಾಸ್ ಅಂದ ಕೂಡಲೇ ನೆನಪಾಗೋದು ಬಾಹುಬಲಿಯಾಗಿರುವ ಪ್ರಭಾಸ್ ಮುಖ. ಗೂಗಲ್ ಕೂಡ ಬಾಹುಬಲಿಯಾಗಿದ್ದ ಪ್ರಭಾಸ್ ಅನ್ನ ಮೊದಲು ತೋರಿಸುತ್ತೆ. ಅಷ್ಟು ಫೇಮಸ್ ಆಗಿತ್ತು ಪ್ರಭಾಸ್ ನ ಬಾಹುಬಲಿ ಅವತಾರ. ಬಾಹುಬಲಿ ಚಿತ್ರ ಬಿಡುಗಡೆ ಆಗುತ್ತಿದ್ದಂತೆ ಪ್ರಭಾಸ್ ಕಣ್ಮರೆ ಆಗಿದ್ರು, ವಿದೇಶದಲ್ಲಿ ಹಾಲಿಡೇ ಟ್ರಿಪ್ ಮಾಡ್ತಿದ್ರು. ಈಗ ಭಾರತಕ್ಕೆ ಹಿಂದಿರುಗಿದ್ದಾರೆ. ಆದ್ರೆ ಪ್ರಭಾಸ್ ಅನ್ನ ನೋಡಿದವರು ಗುರ್ತು ಹಿಡಿತಾ ಇಲ್ಲ. ಯಾಕೆ ಅಂತೀರಾ? ಅದಕ್ಕೆ ಕಾರಣ ಪ್ರಭಾಸ್ ಈ ಹೊಸ ಲುಕ್. ಪ್ರಭಾಸ್ ವಿದೇಶ ಟ್ರಿಪ್ ನಲ್ಲಿರುವಾಗ ನೀಟಾಗಿ ಶೇವ್ ಮಾಡ್ಕೊಂಡಿದ್ದಾರೆ. ಬಾಹುಬಲಿ ಚಿತ್ರದಲ್ಲಿ ಚಂದದ ಮೀಸೆ ಕುರುಚಲು ಗಡ್ಡದಿಂದ ಕಣ್ಮಣಿಯರ ಮನಸೂರೆ ಮಾಡಿದ್ದ ಪ್ರಭಾಸ್ ಈಗ ಹೇಗಿದ್ದಾರೆ ನೋಡಿ. ಪ್ರಭಾಸ್ ಅಭಿನಯದ ಸಾಹು ಚಿತ್ರದ ಫಸ್ಟ್ ಲುಕ್ ನಲ್ಲಿ ಕೂಡ ಮೀಸೆ ಇತ್ತು. ಆದ್ರೆ ಹೀಗ್ ನೋಡಿದ್ರೆ ಹೀಗ ಕಾಣಿಸ್ಕೊಳ್ಳುವುದು ಅಂತ ಮಹಿಳಾ ಅಭಿಮಾನಿಗಳೆಲ್ಲ ಒಂದೇ ಕಣ್ಣಿನಲ್ಲಿ ಅಳ್ತಾ ಇದ್ದಾರಂತೆ. ಒಟ್ಟಾರೆ ಪ್ರಭಾಸ್ ಬಾಹುಬಲಿ ಚಿತ್ರದ ನಂತರ ಒಂದಿಷ್ಟು ಫ್ರೆಶ್ ಅಪ್ ಆಗೋದಕ್ಕೋಸ್ಕರ ಶೇವ್ ಮಾಡಿಕೊಂಡು ಹೊಸ ಲುಕ್ ನಲ್ಲಿ ಕಾಣಿಸ್ಕೊಳ್ಳಕ್ಕೆ ರೆಡಿ ಆಗಿದ್ದಾರೆ. ಇಷ್ಟು ಜನ ಇವರು ಪ್ರಭಾಸ್ ಅಂತ ಕಂಡಿಡಿಯಕ್ಕೂ ಸಾಧ್ಯವಾಗಿಲ್ವಂತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿಬೀಟ್ ಕೆ ಸಬ್ಸ್ಕ್ರೈಬ್ ಮಾಡಿ.